ಹಲೋ ಹಾಯ್ ಎವ್ರಿ ಒನ್ ನನ್ನ ನನ್ನ ಹೆಸರು ಸಪ್ತಶ್ರೀ ಬಿ ಕೆ ಹೇಳಿ ನಾನು ಈ ಸತಿ ಕೆ ಎಸ್ ಟು ತೌಸಂಡ್ ಫಿಫ್ಟೀನ್ ಗೆಜೆಟೆಡ್ ಪ್ರೊಬಿಷನರಿ ಎಕ್ಸಾಮ್ಸಲ್ಲಿ ಫಸ್ಟ್ ರ್ಯಾಂಕ್ ಪಡೆದು ಅಸಿಸ್ಟೆಂಟ್ ಆಗಿ ಆಯ್ಕೆ ಆಗಿದ್ದೀನಿ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಆ್ಯಂಡ್ ನನ್ನ ಮೂಲತಃ ರಾಮನಗರ ಡಿಸ್ಟಿಕ್ ಮಾಗಡಿ ಜಿಲ್ಲೆ ಸಾತ್ನೂರಿನವಳು ಮತ್ತು ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದಾಗ ನನ್ನ ಎಜುಕೇಷನ್ ಬಂದು ಬ್ಯಾಂಗ್ಳೂರಲ್ಲೇ ಆಯಿತು ಎಲ್ಲ ಕಂಪ್ಲೀಟ್ ಎಜುಕೇಷನ್ ನಾನು ಬಿ ಎಸ್ ಸಿ ಬಯೋ ಕೆಮ್ ಬಯೋಟೆಕ್ನಾಲಜಿ ಮುಗಿಸಿದ್ದೆ ಎಮ್ ಕೆ ಆರ್ ವಿ ಕಾಲೇಜಲ್ಲಿ ತದನಂತರ ಎಮ್ ಎಸ್ ಸಿ ಬಯೋಕೆಮಿಸ್ಟ್ರಿ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಷನಲ್ಲಿ ಮುಗಿಸಿ ಆಮೇಲೆ ರಿಸರ್ಚ್ ಪೇಪರ್ ಕೂಡ ಪಬ್ಲಿಷ್ ಮಾಡಿದೆ ಸೈಮಲ್ಟೇನಿಯಸ್ ಆಗಿ ಎಡಿಬಿಲಿಟಿ ಆಫ್ ರ್ಯಾನ್ಸಿಡಿಟಿ ಆಫ್ ಎಡಿಬಲ್ ಆಯಿಲ್ ಅನ್ನೋದ್ರ ಮೇಲೆ ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿ ತದನಂತರ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿ ಟು ತೌಸಂಡ್ ಫೋರ್ಟೀನಲ್ಲಿ ಐ ಸ್ಟಾರ್ಟೆಡ್ ಮೈ ಪ್ರಿಪ್ರೇಷನ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪ್ರೇಷನ್ ಶುರು ಮಾಡಿಕೊಂಡೆ ಯು ಪಿ ಸಿಗೋಸ್ಕರ ಡೆಲ್ಲಿಗೆ ಹೋಗಿ ಕೋಚಿಂಗ್ ಪಡೆದು ಅಲ್ಲಿಂದ ಬರ್ತಾ ಫಸ್ಟ್ ಕೆ ಪಿ ಎಸ್ ಸಿ ಎಕ್ಸಾಮ್ ಟು ತೌಸಂಡ್ ಫಿಫ್ಟೀನಲ್ಲಿ ಕೊಟ್ಟೆ ಆವಾಗ ನಂದು ಮೇನ್ಸ್ ಕ್ವಾಲಿಫೈ ಆಗಲಿಲ್ಲ ತದನಂತರ ನನ್ನ ಪ್ರಿಪ್ರೇಷನ್ ಹಾಗೆ ಕಂಟಿನ್ಯೂ ಆಗ್ತಾ ಬಂತು ಯು ಪಿ ಸಿನೂ ಕೊಡ್ತಾ ಬಂದೆ ಈ ಸತಿ ಕೆ ಪಿ ಎಸ್ ಸಿ ಎಕ್ಸಾಮ್ ನೋಟಿಫಿಕೇಷನ್ ಆದಾಗ ಎಕ್ಸಾಮ್ಸ್ ಪ್ರಿಪೇರ್ ಆಗಿ ಆ್ಯಂಡ್ ನಾನು ಈ ಸತಿ ಫಸ್ಟ್ ರ್ಯಾಂಕ್ ಪಡೆದು ಐ ಆಮ್ ಹಿಯರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಏನಿರತ್ತೆ ಅಂದರೆ ಫಸ್ಟು ನಾವು ಎಕ್ಸಾಮ್ಸನ್ನ ಕೊಡಬಹುದಾ ಬೇರೆ ಬೇರೆ ಬ್ಯಾಕ್ ಬರ್ತೀವಿ ಆರ್ಟ್ಸಿಂದ ಬರ್ತೀವಿ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬರ್ತೀವಿ ಕಾಮರ್ಸ್ ಬ್ಯಾಗ್ರೌಂಡಿಂದ ಬರ್ತೀವಿ ಈ ಎಕ್ಸಾಮ್ಸ್ ಸಾಧ್ಯನಾ ಅನ್ನೋ ಒಂದು ಫಸ್ಟ್ ಡೈಲಮ್ಮ ಇರುತ್ತೆ ಸೊ ಆ ಡೈಲಮ್ಮ ಬೇಡ ಏನೇ ಇದ್ದರೂ ನೀವು ಮಾಡಬೇಕು ಅನ್ನೋ ಒಂದು ಪ್ಯಾಷನೇಟ್ ಆಗಿದ್ದರೆ ನೀವು ಈ ಎಕ್ಸಾಮ್ಸ್ನ ಖಂಡಿತವಾಗೂ ತೊಗೊಳ್ಬೋದು ಅದಕ್ಕೆ ಬೇಕಾಗಿದ್ದ ಸಿದ್ಧತೆ ಒಂದು ಸರಿ ದಾರಿಯಲ್ಲಿದ್ದರೆ ಯಾವ ವಿ ಫೀಲ್ಡಿಂದ ಬಂದರೂ ಕೂಡ ಈ ಎಕ್ಸಾಮ್ಸನ್ನ ಕ್ರ್ಯಾಕ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಮತ್ತು ಈ ಎಕ್ಸಾಮ್ ಎಲ್ಲರಿಗೂ ಗೊತ್ತಿರೋಗೆ ಮೂರು ಸ್ಟೇಜಲ್ಲಿರುತ್ತೆ ಒಂದು ಪ್ರಿಲಿಮ್ನರಿ ಮೇಯ್ನ್ಸ್ ಮತ್ತು ಇಂಟರ್ವ್ಯೂ ಅಂತ ಸೊ ಒಂದು ನೋಟಿಫಿಕೇಷನಲ್ಲಿ ವಿ ನೀಡ್ ಟು ಕ್ಲಿಯರ್ ಆಲ್ ದ ತ್ರೀ ಸ್ಟೇಜ್ ಆ್ಯಂಡ್ ದೆನ್ ಓನ್ಲಿ ವಿ ಕ್ಯಾನ್ ಬಿ ಇನ್ ದ ಲಿಸ್ಟ್ ಅಂತ ಹೇಳ್ತೀನಿ ಸೊ ಮೊದಲನೇದಾಗಿ ಪ್ರಿಲಿಮ್ಸಿಗೆ ಬರೋದಾದರೆ ನಮ್ಮ ಸಿದ್ಧತೆ ಹೇಗಿರಬೇಕು ಅಂತಂದರೆ ಪ್ರಿಲಿಮ್ಸಿಗೆ ಬಂದಾಗ ಎಮ್ ಸಿ ಕ್ಯೂ ಓರಿಯೆಂಟ್ ನಾವು ಇಲ್ಲಿ ಪ್ರಿಲಿಮ್ಸಲ್ಲಿ ಒಂದು ಮಂತ್ಸಲ್ಲಿ ಇಟ್ಕೋಬೇಕಾಗಿದೆ ಅಂದರೆ ವಿ ನೀಡ್ ಟು ಜಸ್ಟ್ ವಿ ನೀಡ್ ಟು ಕ್ವಾಲಿಫೈ ದ ಪ್ರಿಲಿಮ್ಸ್ ನಮಗೆ ಅದರಲ್ಲಿ ಎಷ್ಟು ಸ್ಕೋರ್ ಬಂದರೂ ಅದು ನಮ್ಮ ಮೇನ್ಸ್ಗೆ ಆ್ಯಡ್ ಆಗೋದಿಲ್ಲ ಅಥವಾ ಇಂಟರ್ವ್ಯೂ ಫೈನಲ್ ಸ್ಕೋರ್ ಆ್ಯಡ್ ಆಗೋದಿಲ್ಲ ಸೊ ಪ್ರಿಲಿಮ್ಸ್ನ ನಾನು ಕ್ಲಿಯರ್ ಮಾಡಿಕೊಂಡು ನಾ ಸೊ ದಟ್ ನಾನು ಎಲಿಜಿಬಲ್ ಆಗಬೇಕು ಮೀನ್ಸ್ ನೆಕ್ಸ್ಟ್ ಫರ್ದರ್ಗೆ ಹೋಗೋದಕ್ಕೆ ಎಲಿಜಿಬಲ್ ಇರಬೇಕು ಅನ್ನೋದು ನಮಗೆ ಮನವರಿಕೆ ಇರಬೇಕು ಮೊದಲು ಸೊ ಹಂಗೆ ಬಂದಾಗ ಪ್ರಿಲಿಮ್ಸಿಗೆ ಫಸ್ಟ್ಲಿ ನಾನು ಬುಕ್ ಲಿಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೂ ಓದಬೇಕು ಅಂತ ಹಿಸ್ಟ್ರಿಗೆ ಬಂದಾಗ ಎನ್ ಸಿ ಆರ್ ಟಿ ಫಾರ್ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕರ್ನಾಟಕಕ್ಕೆ ಬಂದಾಗ ಸೂರ್ಯನಾಥ್ ಕಾಮತ್ ಅಥವಾ ಪಾಲಾಕ್ಷ ವಾಲ್ಯೂಮ್ ಒನ್ ವಾಲ್ಯೂಮ್ ಟು ಅದು ಹೆಲ್ಪ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ಪಾಲಿಟಿ ಲಕ್ಷ್ಮಿಕಾಂತ್ ಬುಕ್ಕು ಆ್ಯಂಡ್ ಜೋಗ್ರಫಿ ಬಂದಾಗ ಎನ್ ಸಿ ಆರ್ ಟಿ ಫಾರ್ ಇಂಡಿಯನ್ ಜೋಗ್ರಫಿ ಆ್ಯಂಡ್ ವರ್ಲ್ಡ್ ಜೋಗ್ರಫಿ ಮತ್ತು ರಂಗನಾಥ್ ಫಾರ್ ಕರ್ನಾಟಕ ಜೋಗ್ರಫಿ ಆ್ಯಂಡ್ ಎಕನಾಮಿ ಎನಿ ಸ್ಟ್ಯಾಂಡರ್ಡ್ ಎನ್ ಸಿ ಆರ್ ಟಿ ಬುಕ್ಸು ಓದ್ಬೋದು ಅಥವಾ ಶಂಕರ್ ಗಣೇಶ್ ಕೂಡ ಹೆಲ್ಪ್ ಆಗುತ್ತೆ ಎಕನಾಮಿಕ್ಸ್ಗೆ ಮತ್ತು ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಆ್ಯಂಡ್ ಇಂಡಿಯಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಕಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕರೆಂಟ್ ಅಫೇರ್ಸನ್ನು ಟಚಲ್ಲಿದ್ರೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕವರ್ ಆಗುತ್ತೆ ಆ್ಯಂಡ್ ಎನ್ವೈರ್ನಮೆಂಟಿಗೆ ಬಂದು ನಾನು ಶಂಕರ್ ಐ ಎ ಎಸ್ ದ ಬುಕ್ ರೆಫರ್ ಮಾಡಿದ್ದೆ

ನೆಕ್ಸ್ಟ್ ಪ್ರಿಲಿಮ್ಸ್ ಪ್ರಿಪ್ರೇಷನ್ ಮುಗಿತಿದ್ದಂಗೆ ನಮಗೆ ಒಂದು ನೆಕ್ಸ್ಟ್ ಸ್ಟೂಡೆಂಟ್ಗೆ ನೆಕ್ಸ್ಟ್ ಲೆವೆಲ್ ಆಫ್ ಪ್ರಿಪ್ರೇಷನ್ಗೆ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಿರುತ್ತೆ ಅಂದರೆ ಪ್ರಿಲಿಮ್ಸ್ ಕೋರ್ ಇಂಪಾರ್ಟೆಂಟ್ ಮೇಕ್ ಶೋರ್ ದಟ್ ಯು ವಿಲ್ ಬಿ ಇನ್ ದ ಲಿಸ್ಟ್ ಅಂದರೆ ನಿಮ್ಮ ಕಟ್ ಆಫ್ ಮಾರ್ಕ್ಸ್ ಏನಿರುತ್ತಲ್ಲ ಅದಕ್ಕಿಂತ ಜಾಸ್ತಿ ಇರುತ್ತೆ ಸೇ ಫಾರ್ ಎಕ್ಸಾಂಪಲ್ ಸಮ್ವೇರ್ ಅರೌಂಡ್ ಒನ್ ಏಯ್ಟಿ ಒನ್ ನೈಂಟಿ ಸೆಕ್ಯೂರಿಂಗ್ ಒನ್ ನೈಂಟಿ ಇನ್ ದ ಎಸ್ ವಿಲ್ ರಿಯಲಿ ಕೀಪ್ ಯು ಬೂಸ್ಟೆಡ್ ಅವ್ರ ಒಂದು ಕಾನ್ಫಿಡೆನ್ಸ್ ಕೊಟ್ಟಿರುತ್ತೆ ನೆಕ್ಸ್ಟ್ ಮೀನ್ಸ್ಗೆ ದಟ್ ಮೀನ್ಸ್ ಥರೋಲಿ ಇಟ್ ವಿಲ್ ಬಿ ಶೋರ್ ಲೈಕ್ ನೀವು ಮೇನ್ಸ್ ಬರದೇ ಬರಿತೀರಾ ಈ ಒಂದು ಸ್ಟ್ರಾಟಜಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸಲ್ಲಿ ಸಪೋಸ್ ಇಫ್ ಯು ಆರ್ ಎಟ್ ದ ಎಡ್ಜ್ ಅಲ್ಲ ಪ್ರಿಲಿಮ್ಸ್ ಆದ ಕೂಡಲೇ ಎಡ್ಜಲ್ಲಿ ಇದ್ದರೆ ಯು ವಿಲ್ ಬಿ ಇನ್ ಅ ಡೈಲಮ ವೆದರ್ ಯು ವಿಲ್ ಕ್ಲಿಯರ್ ಆರ್ ನಾಟ್ ಸೊ ಆವಾಗ ನಿಮಗೆ ಮೇನ್ಸ್ ಪ್ರಿಪ್ರೇಷನಲ್ಲಿ ಒಂದು ದೊಡ್ಡ ಹಿಂಡರೆನ್ಸ್ ಆಗುತ್ತೆ ಸೊ ಡೋಂಟ್ ಗಿವ್ ಸಚ್ ಎನ್ ಎಡ್ಜ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ದೆನ್ ಮೈನ್ಸ್ಗೆ ಬಂದಾಗ ನಮ್ಮ ಪ್ರಿಪ್ರೇಷನ್ ಹೇಗಿರಬೇಕು ಅಂತ ಹೇಳಿದ್ರೆ ಫಸ್ಟ್ ಸ್ಟೂಡೆಂಟ್ಸಿಗೆ ನಾನು ಹೇಳಿದರೆ ಗೋ ಥ್ರೂ ದ ಸಿಲೆಬಸ್ ಥರೋಲಿ ಮೇನ್ ಸಿಲೆಬಸ್ ಜಿ ಎಸ್ದು ಆಗಿರ್ಬೋದು ಆಪ್ಷನಲ್ ಆಗಿರಬಹುದು ಕಂಪ್ಲೀಟಾಗಿ ಸಿಲೆಬಸ್ನ ತರೋಗಿ ತಿಳ್ಕೊಳ್ಳಿ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಆಪ್ಷನಲ್ ಪೇಪರ್ ಆಯ್ಕೆ ಮಾಡಿದಾಗ ಮಾಡೋದಿತ್ತು ಅಂದರೆ ಈಗ ಆಲ್ರೆಡಿ ಹೊಸದಾಗಿ ಕೆ ಪಿ ಸಿಗೆ ಎಂಟರ್ ಆಗ್ತಿರೋರಾದರೆ ಆಪ್ಷನಲ್ನ ಕರೆಕ್ಟಾಗಿ ಚಾಯ್ಸ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಸಪೋಸ್ ಯಾವುದೋ ಬ್ಯಾ ಬ್ಯಾಕ್ ಇರ್ತೀರಿ ಇನ್ಯಾರೋ ಹೇಳ್ತಾರೆ ಯಾವುದೋ ಒಂದು ಆಪ್ಷನಲ್ ತಗೊಂಡ್ರೆ ಸ್ಕೋರಿಂಗ್ ಆಗುತ್ತೆ ಇದು ಸ್ಕೋರ್ ಆಗೋಲ್ಲ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಆಪ್ಷನಲ್ ಸಿಲೆಬಸ್ನ ಖುದ್ದಾಗಿ ತೊಗೊಂಡು ನೀವು ತೊಗೊಳ್ಬೇಕಾಗಿರೋ ಆಪ್ಷನಲ್ ಸಿಲೆಬಸ್ನ ಖುದ್ದಾಗಿ ತೊಗೊಂಡು ಅದನ್ನು ಓದಿ ನಿಮ್ಗೆ ಅದ್ರ ಆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆಯಾ ನೀವು ಮಾಡಬಹುದಾ ಕಡಿಮೆ ಸಮಯದಲ್ಲಿ ಮಾಡ್ತೀರಾ ಈ ಒಂದೆಲ್ಲನೂ ನಿಮಗೆ ಫಸ್ಟ್ ತಿಳ್ಕೊಬೇಕಾಗತ್ತೆ ಅದು ತಿಳಿದ್ಮೇಲೆ ಆಪ್ಷನಲ್ನ ಡಿಸೈಡ್ ಮಾಡಿ ತೊಗೊಳ್ಳಿ ಒಂದು ಸತಿ ಆಪ್ಷನಲ್ ತಗೊಂಡು ಡಿಸೈಡ್ ಮಾಡಿದ್ಮೇಲೆ ಅದಕ್ಕೆ ಸ್ಟಿಕ್ ಆನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಈ ಸತಿ ಅಟೆಂಪ್ಟಲ್ಲಿ ಒಂದು ತ್ರೀ ಫೋರ್ ಮಂತ್ಸ್ ಟುಗೆದರ್ ಅಥವಾ ಸಿಕ್ಸ್ ಮಂತ್ಸ್ ಟುಗೆದರ್ ಆಪ್ಷನಲ್ಗೆ ಪ್ರಿಪೇರ್ ಆಗಿರ್ತೀರಿ ತುಂಬ ಡೆಡಿಕೇಟಿವ್ ಆಗಿ ಟೈಮ್ ಕೊಟ್ಟು ಪ್ರಿಪೇರ್ ಆಗಿರ್ತೀರಿ ನೋಟ್ಸ್ ಮಾಡ್ಕೊಂಡಿರ್ತೀರಿ ಬೈ ಚಾನ್ಸ್ ಈ ಎಕ್ಸಾಮ್ ಮೇನ್ಸ್ ಬರಿತೀರಿ ಕ್ಲಿಯರ್ ಆಗೋಲ್ಲ ನಿಮಗೆಲ್ಲೋ ಮೇ ಆಪ್ಷನಲಲ್ಲಿ ಸ್ಕೋರ್ ಆಗಿಲ್ಲ ನೆಕ್ಸ್ಟ್ ಸತಿ ನೋಟಿಫಿಕೇಷನ್ ಆದಾಗ ಆಪ್ಷನಲ್ಲೇ ಚೇಂಜ್ ಮಾಡೋ ಒಂದು ಸ್ಟ್ರಾಟಜಿ ಸ್ಟೂಡೆಂಟ್ಸ್ ಡೆವಲಪ್ ಮಾಡ್ಕೊಳ್ತಾರೆ ಪ್ರೀವಿಯಸ್ಲಿ ಆಪ್ಷನಲ್ ಸ್ಕೋರ್ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ ಏನಂದರೆ ಆ ಥರ ಬದಲಾವಣೆ ತುಂಬ ತಪ್ಪು ಅನ್ನೋದು ಹೇಳೋಕೆ ಇಷ್ಟಪಡ್ತೀನಿ ಈ ವರ್ಷ ಒಂದು ಸ್ಕೋರ್ ಆಗಿರೋ ಸಬ್ಜೆಕ್ಟು ನೆಕ್ಸ್ಟ್ ವರ್ಷ ಸ್ಕೋರ್ ಆಗುತ್ತೆ ಇಲ್ಲ ಅನ್ನೋದು ಯಾರಿಗೂ ಯಾರಿಗೂ ಕಡಖಂಡಿತವಾಗಿ ಹೇಳೋಕೆ ಬರೋದಿಲ್ಲ ಸೊ ಬೆಟರ್ ನೀವು ಬೇರೆ ಆಪ್ಷನಲ್ನ ಆಲ್ ಟುಗೆದರ್ ತೆಗೆದು ಪದೇ ಪದೇ ಪ್ರತಿ ನೋಟಿಫಿಕೇಷನಲ್ಲೂ ಚೇಂಜ್ ಮಾಡೋ ಬದಲಿಗೆ ಹಿಂದೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀರಲ್ಲ ಅಷ್ಟು ಟೈಮ್ ಕೊಟ್ಟು ನೋಟ್ಸ್ ಎಲ್ಲ ಮಾಡಿರ್ತೀರ ಅದನ್ನು ರಿವಿಷನ್ ಮಾಡಿಕೊಂಡು ನೀವು ಎಲ್ಲಿ ತಪ್ಪಾಗಿದೆ ಏನಕ್ಕೆ ತಪ್ಪಾಗಿದೆ ಅನ್ನೋ ಅನಲೈಸ್ ಮಾಡಿ ಅನಾಲಿಸಿಸ್ ಮಾಡಿಕೊಂಡು ತದನಂತರ ಅದಕ್ಕೆ ಒಂದು ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಮಾಡಿಕೊಂಡು ಜಾಸ್ತಿ ರಿವಿಷನ್ ಕೊಟ್ಟಿದ್ದೇ ಆದರೆ ಖಂಡಿತ ನಿಮ್ಮ ಆಪ್ಷನಲ್ ನಿಮಗೆ ತುಂಬ ಒಳ್ಳೆಯ ಸ್ಕೋರ್ಸ್ ತಂದು ಕೊಡುತ್ತೆ ನೆಕ್ಸ್ಟ್ ಬಂದಾಗ ಮೇನ್ಸ್ ಜಿ ಎಸ್ ಪೇಪರ್ಗೆ ಬಂದಾಗ ಸೇಮ್ ಬುಕ್ ಲಿಸ್ಟ್ ಏನೇನು ಪ್ರಿಲಿಮ್ಸಿಗೆ ಹೇಳಿದ್ದೆ ಸೇಮ್ ಬುಕ್ ಲಿಸ್ಟ್ ಅಪ್ಲೈ ಆಗುತ್ತೆ ಎಕ್ಸ್ಟ್ರಾ ಏನು ರೆಫರ್ ಮಾಡಬೇಕಾಗುತ್ತೆ ಅಂದರೆ ಕೆಲವೊಂದು ಸೆಕ್ಷನಲ್ಲಿ ಫಾರ್ ಎಕ್ಸಾಂಪಲ್ ಅನಿಮಲ್ ಹಸ್ಬೆಂಡ್ರಿ ಅಗ್ರಿಕಲ್ಚರ್ ಟಾಪಿಕ್ ಜನರಲ್ ಸೈನ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಟಾಪಿಕ್ ಈ ಇದಕ್ಕೆ ನಾವು ಎಲ್ಲಿಂದ ನೋಟ್ಸ್ ತೊಗೊಳ್ಬೇಕು ಎಲ್ಲಿ ಸಿಗುತ್ತೆ ಏನು ಅನ್ನೋದು ಒಂದು ಡೈಲಮಾ ಕಾಡ್ತಾ ಇರತ್ತೆ ಎಲ್ಲರಿಗೂ ಸೊ ಅಲ್ಲಿಗೆ ಬಂದಾಗ ನಾನು ಇನ್ಸ್ಟೆಡ್ ಆಫ್ ಗೂಗಲ್ ಸಹಾಯ ತೊಗೊಳ್ಬೋದು ಅದಕ್ಕಿಂತ ನಾನು ಬೆಸ್ಟ್ ಸೋರ್ಸ್ ಏನು ಹೇಳಕ್ಕೆ ರೆಫರ್ ಗೌರ್ನಮೆಂಟ್ ಸೋರ್ಸಸ್ ಲೈಕ್ ಫಾರ್ ಎಕ್ಸಾಂಪಲ್ ಇಂಡಿಯಾ ಬುಕ್ ಅನಿಮಲ್ ಹಸ್ಬೆಂಡ್ರಿಗಾಗ್ಲಿ ಅಗ್ರಿಕಲ್ಚರ್ಗಾಗಲಿ ತುಂಬ ವಾಸ್ಟಾಗಿ ಅದ್ರ ಬಗ್ಗೆ ಕವರ್ ಮಾಡ್ಕೊಂಡಿರ್ತಾರೆ ಸೊ ಅದು ನಿಮ್ಗೆ ಒಂದು ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದಾಗ ಹ್ಯಾಂಡ್ ಬುಕ್ಕು ಕರ್ನಾಟಕ ಹ್ಯಾಂಡ್ ಬುಕ್ ಹಿಸ್ಟ್ರಿ ಆಗಿರಬಹುದು ಮತ್ತು ಕರ್ನಾಟಕ ಡೇಟಾ ಸ್ಟ್ಯಾಟಿಸ್ಟಿಕ್ಸ್ ಪ್ರೀವಿಯಸ್ ಏನೇನು ಇರುತ್ತೆ ಅಲ್ಲಿಂದ ನಿಮಗೆ ತುಂಬಾ ಮಾಹಿತಿ ತೊಗೊಳ್ಬೋದು ಆಮೇಲೆ ಕರ್ನಾಟಕ ಎಕನಾಮಿಕ್ ಸರ್ವೆ ರಿವೈಸ್ ಮಾಡಿರ್ತೀರಿ ಕೀಪ್ ರಿವೈಸಿಂಗ್ ದಟ್ ಅದು ಅದು ಕೂಡ ನಿಮಗೆ ಸ್ಕೀಮ್ಸ್ ಆಗಿರಬಹುದು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಸೊ ಸ್ಟ್ಯಾಂಡರ್ಡ್ ಬುಕ್ಸಿಂದ ಜೊತೆಗೆ ಈ ಒಂದು ಎಕ್ಸ್ಟ್ರಾ ಅಡಿಷನ್ಸ್ನು ನೀವು ನಿಮ್ಮ ಪ್ರಿಪ್ರೇಷನ್ನಲ್ಲಿ ಇದನ್ನು ರೆಫರ್ ಮಾಡಿದ್ದೇ ಆದರೆ ನಿಮಗೆ ಮೇನ್ಸ್ಗೆ ಒಳ್ಳೆ ವ್ಯಾಲ್ಯೂ ಅಡಿಷನ್ ಆಗುತ್ತೆ